ಯೋಗ ಮತ್ತು ಮೆಡಿಟೇಷನ್ ಒಂದು ವ್ಯಾಯಾಮ ಅಂತ ಎಣಿಸುವವರು ಇದ್ದಾರೆ, ಆದರೆ ಅದು ನಿಜವಾಗಿ ವ್ಯಾಯಾಮ ಅಲ್ಲ. ಯೋಗದಲ್ಲಿ ನಿಯಮಗಳಿವೆ, ನಿಯಮ ಈ ನಿಯಮದಲ್ಲಿ ಒಂದು ವ್ಯಾಯಾಮ ಬರಬೇಕು. ಅಂದರೆ ವ್ಯಾಯಾಮ ಮಾಡುವುದು ಒಂದು ಪ್ರಿಲ್ಯೂಟ್ ಯೋಗ. ನಾವು ಈಗ ನೀನು ಯೋಗ ಮಾಡುವ ಮೊದಲು ನೀನೊಂದು ವಾಕ್ಯಲ್ಲ ಮಾಡಿ ಬಂದರೆ ಯೋಗ ಮಾಡಲಿಕ್ಕೆ ಸುಲಭ ಆಗ್ತದೆ, ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗ್ತದೆ. ಹಾಗಾಗಿ ವ್ಯಾಯಾಮ ಅಂದರೆ ಯೋಗ ಅಲ್ಲ, ಆದರೆ ಯೋಗದಲ್ಲಿ ಕೂಡ ವ್ಯಾಯಾಮ ಉಂಟು. ಈ ಆಸನಗಳಲ್ಲಿ ಮಾಡ್ತಲ್ಲ, ಅದು ಪಾರ್ಟ್ ಆಫ್ ಯೋಗ ಅಲ್ಲ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ. ಸ್ಥಿರಂ ಸುಖಂ ಆಸನಂ ಅಂತ ಪತಂಜಲಿ ಬರ್ದಾನೆ, ಆ ಸ್ಥಿರ ಸುಖಕ್ಕಾಗಿ ಗಂಟುಗಳು ಮಸಲ್ಗಳು ಎಲ್ಲ ಅದು ಬೇಕಾದಂಥ ಒಂದು ಎಕ್ಸಸೈಸ್ ಸಿಕ್ಕಬೇಕು ಅಂತ ವ್ಯಾಯಾಮ ಅಂತ ಮಾಡೋದು, ಈ ಆಸನ ಅಂತ ಮಾಡೋದು. ನಿಜವಾಗಿ ಯೋಗ ಅಂದರೆ ಖಾಲಿ ಚಿತ್ತವೃತ್ತಿ ನಿರೋಧ ಯೋಗ, ಮನಸ್ಸನ್ನು ಯೋಗ ಮಾಡುವುದು ಯಾರಿಗೆ, ಮನುಷ್ಯನ ಒಳ್ಳೆ ಮನುಷ್ಯನಾಗಲಿ ಅಷ್ಟೇ. ಆದ್ದರಿಂದ ವ್ಯಾಯಾಮ ಮತ್ತು ಯೋಗ ಸ್ವಲ್ಪ ವ್ಯತ್ಯಾಸ, ಆದರೆ ಎರಡರಲ್ಲೂ ಲಾಭ ಉಂಟು. ಇದು ಆ್ಯಡ್ ಆನ್ ಲಾಭ ಆಗ್ತದೆ, ನೀನು ವ್ಯಾಯಾಮ ಮಾಡಿ ಮತ್ತು ಯೋಗ ಮಾಡಿದರೆ ಅದು ಆ್ಯಡ್ ಆನ್ ಆಗ್ತದೆ, ಎರಡರದ್ದು ಬೆನಿಫಿಟ್ ಆ್ಯಡ್ ಆನ್ ಆಗ್ತದೆ. ಸೊ ಎರಡು ಕೂಡಿಸಿ ನಿನ್ನ ಹತ್ರ ಈಗ 100 ರೂಪಾಯಿ ಬ್ಯಾಂಕಿನಲ್ಲಿ ಇಟ್ಟರೆ ಇನ್ನೊಂದು ಬ್ಯಾಂಕಿನಲ್ಲಿ 100 ರೂಪಾಯಿ ಇಟ್ಟರೆ ಎರಡು ಬ್ಯಾಂಕ್ ನೋಟಿಗೆ 200 ರೂಪಾಯಿ ಆಗೋದಿಲ್ಲ. ಆ 200 ರೂಪಾಯಿ ಬೆನಿಫಿಟ್ ಯೋಗವನ್ನು ವ್ಯಾಯಾಮವನ್ನು ಕೂಡಿಸಿ ಮಾಡಿದರೆ, ಆದರೆ ಯೋಗ ಅಂದರೆ ವ್ಯಾಯಾಮ ಅಲ್ಲ, ವ್ಯಾಯಾಮ ಅಂದರೆ ಯೋಗ ಅಲ್ಲ. ಓಕೆ ಸರ್, ಇನ್ನು ಏರೋಬಿಕ್ಸ್ ಕೂಡ ಈಗ ಸಾಕಷ್ಟು ಜನ ಮಾಡ್ತಾ ಇರತಕ್ಕಂಥದ್ದು. ಸೊ ಏರೋಬಿಕ್ಸ್ ಪ್ರತಿ ಬೆಳಗ್ಗೆ ಆದ ತಕ್ಷಣ ಏರೋಬಿಕ್ಸ್ ಮಾಡಿ ವೆಯ್ಟ್ ರಿಡಕ್ಷನ್ ಮಾಡ್ಕೋಬೇಕು, ಅಥವಾ ಅದರಿಂದ ನಾವು ಆರೋಗ್ಯ ವೃದ್ಧಿಯಾಗತ್ತೆ, ಬ್ಯಾಲೆನ್ಸ್ ಮಾಡ್ಬೋದು ನಮ್ಮ ತೂಕವನ್ನು ಅಂತ ತುಂಬ ಜನ ಇವಾಗ ಏರೋಬಿಕ್ಸ್ ಮಾಡ್ತಿದ್ದಾರೆ. ಜಿಮ್ಮನ್ನು ಬಿಟ್ಟರೆ ಏರೋಬಿಕ್ಸ್ಗೆ ಜಾಸ್ತಿ ಜನ ಹೋಗ್ತಾರೆ. ಸೊ ಹೌ ಸೇಫ್ ಇಸ್ ಏರೋಬಿಕ್ಸ್? ಅಲ್ಲಮ್ಮ, ಅದು ಸೇಫ್ ಅನ್ಸೇಫ್ ಅಂತ ನಾನು ಹೇಳೋದಿಲ್ಲ, ಬಟ್ ಅದು ನ್ಯಾಚುರಲ್ ಅಲ್ಲ, ಅದು ಅನ್ನ್ಯಾಚುರಲ್. ಎನಿಥಿಂಗ್ ಅನ್ನ್ಯಾಚುರಲ್ ಹ್ಯಾಸ್ ಸೈಡ್ ಎಫೆಕ್ಟ್ಸ್, ನಾನು ಏನು ಅದಕ್ಕೆ ಸೈಡ್ ಎಫೆಕ್ಟ್ಸ್ ಉಂಟು ಅಂತ ಹೇಳುವುದಿಲ್ಲ. ಆದರೆ ಅದರಿಂದ ಆರೋಗ್ಯ ಒಳ್ಳೇದಾಗುವುದಿಲ್ಲ, ಆರೋಗ್ಯ ವೃದ್ಧಿ ಆಗುವುದಿಲ್ಲ. ವೆಯ್ಟ್ ರಿಡಕ್ಷನ್ ಆಗ್ಬೋದು, ಆದರೆ ಅದು ಕೂಡ ಅನ್ನ್ಯಾಚುರಲ್ ವೆಯ್ಟ್ ರಿಡಕ್ಷನ್. ಅದು ವೆಯ್ಟ್ ರಿಡಕ್ಷನ್ ನಿಧಾನದಲ್ಲಿ ಆದರೆ ಒಳ್ಳೇದು. ಎಲ್ಲ ಅರ್ಜೆಂಟಾಗಿ ಯಾವುದನ್ನು ಮಾಡಬಾರ್ದು. ಅರ್ಜೆಂಟಾಗಿ ಕೆಲವರು ಇದ್ದಾರೆ, ಈ ಫ್ಯಾಟ್ ಎಲ್ಲ ಕಮ್ಮಿ ಆಗಬೇಕು ಅದು ಮಾಡ್ತಾರೆ, ಆಪರೇಷನ್ ಮಾಡ್ತೇನೆ ಅಂತ ಹೇಳಿದರೆ ಸಡನ್ ಫ್ಯಾಟ್ ಕಮ್ಮಿ ಆದರೆ ಅದರಿಂದ ಜನ ಸಾಯ್ತಾರೆ, ಫ್ಯಾಟ್ ಮೊಬಿಲೈಸೇಷನ್ ಆಗ್ತದೆ ಬಾಡಿಯಲ್ಲಿ, ಫ್ಯಾಟ್ ಎಂಬೋಲಿಸಮ್ ಆಗ್ತದೆ, ಸತ್ತು ಹೋಗ್ತಾರೆ. ಹಾಗಾಗಿ ಎಲ್ಲದರಲ್ಲೂ ಒಂದು ಮಾಡ್ರೇಷನ್ ಇರಬೇಕು. ವ್ಯಾಯಾಮ ಹೇಗಿರಬೇಕು, ಆ ವ್ಯಾಯಾಮದಿಂದ ವ್ಯಾಯಾಮ ಮಾಡಿ 5 ಮಿನಿಟಲ್ಲಿ ನಮ್ಗೆ ತುಂಬ ಸಂತೋಷ ಸಿಗ್ಬೇಕು, ರಿಲ್ಯಾಕ್ಸ್ ಆಗಬೇಕು. ಓಕೆ, ಸೊ ಮನಸ್ಸು ಮತ್ತೆ ದೇಹ ಎರಡಕ್ಕೂ ಕೂಡ ರಿಲ್ಯಾಕ್ಸ್. ಇದು ಬಾಡಿಯನ್ನು ಶೇಪ್ ಮಾಡಲಿಕ್ಕೆ ವ್ಯಾಯಾಮ ಅಲ್ಲ, ವ್ಯಾಯಾಮ ಆರೋಗ್ಯ ಕಾಪಾಡಲಿಕ್ಕೆ. ಬಾಡಿ ಶೇಪ್ ಮಾಡಲಿಕ್ಕೆ ಮಾಡುವುದು ಇನ್ನು ಏರೋಬಿಕ್ಸ್ ಆಗಲಿ ಅಥವಾ ಜಿಮ್ಮಿಗೆ ಹೋಗೋದಾಗಲಿ, ಅದರಿಂದ ಆರೋಗ್ಯಕ್ಕೆ ಏನು ಲಾಭ ಇಲ್ಲ, ನೋಡ್ಲಿಕ್ಕೆ ಚಂದ ಕಾಣ್ತೀವಿ ಅಷ್ಟೇ. ಮಿಸ್ಟರ್ ಹೆಲ್ದಿ ಪರ್ಸನ್ ಆಗಬೇಕಾದ್ರೆ ಇದೆಲ್ಲ ಯಾವುದಾಗತ್ತೆ, ವಾಕಿಂಗ್ ಒಂದೇ ಸಾಕು. ವಾಕಿಂಗ್ ಒಂದೇ ಸಾಕು ಮಾತ್ರ ಅಲ್ಲ, ವಾಕಿಂಗ್ ಮುಖ್ಯವೇ.